ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ವಿಶ್ವ ವಿಖ್ಯಾತ ಶ್ರೀ ಚಲುವನಾರಾಯಣ ಸ್ವಾಮಿ ವೈರಮುಡಿ ಬ್ರಹ್ಮೋತ್ಸವ ವಿಜೃಂಭಣೆಯಿಂದ ಜರುಗಿತು. ಸ್ಥಳೀಯ ಸಾವಿರಾರು ಭಕ್ತರು ವಜ್ರಖಚಿತ ವೈರಮುಡಿ ಧಾರಣೆಯಿಂದ ಕಂಗೊಳಿಸುತ್ತಿದ್ದ ಚಲುವನಾರಾಯಣ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಕೊರೋನಾ ಅಟ್ಟಹಾಸ ಹಿನ್ನೆಲೆಯಲ್ಲಿ ಕಳೆದ ವರ್ಷ ವೈರಮುಡಿ ಉತ್ಸವವನ್ನು ರದ್ದು ಮಾಡಲಾಗಿತ್ತು. ಈ ಬಾರಿ ಸಾಂಪ್ರದಾಯಿಕ ಉತ್ಸವವನ್ನು ಸರಳವಾಗಿ ಆಚರಿಸೋಕೆ ಜಿಲ್ಲಾಡಳಿತ ನಿರ್ಧರಿಸಿತ್ತು. ಜಿಲ್ಲಾಡಳಿತದ ಕಟ್ಟುನಿಟ್ಟಿನ ಆದೇಶದಂತೆ ನಡೆದ ವೈರಮುಡಿ ಉತ್ಸವವನ್ನು ನಿರೀಕ್ಷೆಗೂ ಮೀರಿದ ಭಕ್ತಗಣ ಕಣ್ತುಂಬಿಕೊಂಡಿತು. ಹೊರ ರಾಜ್ಯ ಜಿಲ್ಲೆಯ ಜನರ ನಿರ್ಬಂಧದ ಹಿನ್ನೆಲೆಯಲ್ಲಿ ಸ್ಥಳೀಯರು, ಅಧಿಕಾರಿಗಳು, ಸರ್ಕಾರಿ ನೌಕರರು, ರಾಜಕಾರಣಿಗಳು ಮತ್ತವರ ಸಹಚರರು ಹತ್ತಿರದಿಂದಲೇ ವೈರಮುಡಿ ಧರಿಸಿದ್ದ ಚಲುವನಾರಾಯಣ ಸ್ವಾಮಿಯನ್ನ ಕಂಡು ಪುನೀತರಾದರು. ಸರ್ಕಾರ ಮತ್ತು ಜಿಲ್ಲಾಡಳಿತ ಸರಳ ಹಾಗೂ ಸಾಂಪ್ರದಾಯಿಕ ವೈರಮುಡಿ ಉತ್ಸವ ಆಚರಿಸಿದ್ದನ್ನ ಸಮರ್ಥಿಸಿಕೊಂಡ್ರು. ವೈರಮುಡಿ ಉತ್ಸವದ ಹಿನ್ನೆಲೆಯಲ್ಲಿ ಮೇಲುಕೋಟೆಯ ಬೆಟ್ಟದ ಯೋಗ ನರಸಿಂಹಸ್ವಾಮಿ ಹಾಗೂ ಚಲುವನಾರಾಯಣ ಸ್ವಾಮಿ ದೇಗುಲ ಮತ್ತು ರಾಜ ಬೀದಿಗಳು ವರ್ಣರಂಜಿತ ದೀಪಾಲಂಕಾರದಿಂದ ಜಗಮಗಿಸುತ್ತಿದ್ವು. ಭಕ್ತಿ ಪರಾಕಾಷ್ಠೆಯನ್ನ ಮೆರೆದು ಬರ್ತಿದ್ದ ಭಕ್ತರು ವೈರಮುಡಿ ಧಾರಿತ ಚಲುವನಾರಾಯಣನನ್ನ ಕಂಡು ಗೋವಿಂದ ಗೋವಿಂದ ನಾಮಸ್ಮರಣೆ ಮೂಲಕ ಹರ್ಷ ವ್ಯಕ್ತಪಡಿಸಿದರು. ಮುಂದೆ ಈ ರೀತಿಯ ಕೊರೋನಾ ಆತಂಕ ಮರೆಯಾಗಲಿ, ಎಂದಿನಂತೆ ವಿಜೃಂಭಣೆಯಿಂದ ವೈರಮುಡಿ ಬ್ರಹ್ಮೋತ್ಸವ ನಡೆಯಲಿ ಅಂತ ಪ್ರಾರ್ಥಿಸಿದ್ರು. ಏನೇ ಆಗ್ಲಿ, ಈ ಬಾರಿಯ ಸರಳವಾಗಿ ಆಯೋಜಿಸಿದ್ದ ವೈರಮುಡಿ ಬ್ರಹ್ಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಭಕ್ತರ ಅನುಕೂಲಕ್ಕಾಗಿ ಜಿಲ್ಲಾಡಳಿತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿತ್ತಲ್ಲದೆ ಯಾವುದೇ ಅವಘಡ ಸಂಭವಿಸದಂತೆ ಕೊರೋನಾ ಮುಂಜಾಗ್ರತಾ ಕ್ರಮ ಕೂಡ ವಹಿಸಲಾಗಿತ್ತು.